ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ ಬಂಧನ ಜನರನ್ನ ಬೆಚ್ಚಿ ಬೀಳಿಸಿದೆ. ದರ್ಶನ್ ಅನ್ನ ಡಿಬಾಸ್ ಎಂದು ಕರೆಯುತ್ತಿದ್ದ ಜನ ಇಂದು ಚೀಮಾರಿ ಹಾಕುತ್ತಿದ್ದಾರೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಕೊಲೆ ಪ್ರಕರಣ ಟ್ರೋಲ್ಗೆ ಕಾರಣವಾಗಿದೆ. ಚಿನ್ನುಮರಿ ತಂಟೆಗೆ ಹೋದ್ರೆ ಒದೆ, ಪವಿತ್ರ ಗೌಡ ತಂಟೆಗೆ ಹೋದ್ರೆ ಕೊಲೆ ಎಂಬ ಪೋಸ್ಟ್ಗಳನ್ನ ಹಾಕುತ್ತಾ ನೆಟ್ಟಿಗರು ಟ್ರೋಲ್ ಮಾಡುತ್ತಿದ್ದಾರೆ. ಕನ್ನಡದ ಖಾಸಗಿ ವಾಹಿನಿಯೊಂದರಲ್ಲಿ ಪ್ರಸಾರವಾಗುವ ಲಕ್ಷ್ಮೀ ನಿವಾಸ ಧಾರಾವಾಹಿ ಕಿರುತೆರೆ ಪ್ರೇಕ್ಷಕರ ಗಮನ ಸೆಳೆದಿದೆ. ಉತ್ತಮ ಟಿಆರ್ಪಿ ಗಿಟ್ಟಿಸಿಕೊಂಡಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿ ಪಾತ್ರಗಳು ಬಹಳ ಚೆನ್ನಾಗಿ ಮೂಡಿಬರುತ್ತಿದೆ. ಈ ಧಾರಾವಾಹಿಯ ನಾಯಕ ಜಯಂತ್ ಪಾತ್ರ ಎಲ್ಲರ ಗಮನ ಸೆಳೆದಿದೆ. ತನ್ನ ಹೆಂಡತಿಯನ್ನ ಹುಚ್ಚನಂತೆ ಪ್ರೀತಿಸುವ ಜಯಂತ್ ಹೆಂಡತಿ ಮೇಲೆ ಅನುಮಾನ ಕೂಡ ಪಡುತ್ತಾನೆ. ಹಾಗಾಗಿ ಮನೆಯ ಕೇಬಲ್, ಲ್ಯಾಂಡ್ಲೈನ್, ಫೋನ್ ಕೂಡ ಕಟ್ ಮಾಡ್ತಾನೆ. ಹೆಂಡತಿಯನ್ನು ಚಿನ್ನುಮರಿ ಎಂದು ಕರೆಯುವ ಜಯಂತ್ ಒಮ್ಮೊಮ್ಮೆ ಸೈಕೋ ರೀತಿಯಲ್ಲಿ ವರ್ತಿಸುತ್ತಾನೆ. ಈ ಧಾರಾವಾಹಿ ಬಗ್ಗೆ ಹಾಗೂ ನಟ ದರ್ಶನ್ ಕೊಲೆ ಪ್ರಕರಣದ ಬಗ್ಗೆ ನೆಟ್ಟಿಗರು ಪೋಸ್ಟ್ ಹಂಚಿಕೊಂಡು ಟ್ರೋಲ್ ಮಾಡುತ್ತಿದ್ದಾರೆ.